ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆ ಕೆ ಟು ನ್ಯೂಸ್. ನಾನು ಶ್ರೀನಿಧಿ. ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬ 2023 ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ PSI ಅಶೋಕ್ ರವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಎಲ್ಲ ಹಳ್ಳಿಗಳಿಂದ ಹಿರಿಯರಿಗೂ ಮತ್ತು ಮುಖಂಡರಿಗೂ ವೇದಿಕೆಯ ಮುಖಾಂತರ ಕರೆಸಿಕೊಂಡು ಹೋಳಿ ಹಬ್ಬದ ಶಾಂತಿ ಸಭೆಯನ್ನು ನಡೆಸಲಾಯಿತು. PSI ಅಶೋಕ್ ರವರು ಎಲ್ಲ ಮುಖಂಡರ ಮುಂದೆ ಎಲ್ಲ ಹಳ್ಳಿಗಳಿಂದ ಬಂದಂತಹ ಗಣ್ಯ ವ್ಯಕ್ತಿಗಳಿಗೆ ಈ ಮೂಲಕ ವಿಜಯಪುರ ಜಿಲ್ಲಾದ್ಯಂತ 7/3/2023 ಕಾಮದಹನ, 8/3/2023 ಧೂಳವಾಡ ಬಣ್ಣ ಮತ್ತು 12/3/2023 ರಂಗಪಂಚಮಿಯನ್ನ ವಿಜೃಂಭಣೆಯಿಂದ ಆಚರಿಸಿ. ಆದರೆ ಯಾವುದೇ ರೀತಿಯ ಗಲಾಟೆಯನ್ನ ಆಗದಂತೆ ನೋಡಿಕೊಳ್ಳಿ. ಒಂದು ವೇಳೆ ಗಲಾಟೆ ಏನಾದರೂ ಸಂಭವಿಸಿದಲ್ಲಿ 1-2 ಕರೆ ಮಾಡಿ ಗಲಾಟೆ ಮಾಡಿದವರು ಯಾರೇ ಆಗಿದ್ದರೂ ನಾನು ಕೇಸನ್ನ ದಾಖಲಿಸಿ ಜೈಲಿಗೆ ಕಳಿಸುತ್ತೇನೆ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಎಲ್ಲ ಹಳ್ಳಿಗಳಿಂದ ಬಂದಂತಹ ಮುಖಂಡರು ಮತ್ತು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಶಶಿಕುಮಾರ್, ಹರಿಜನ್, KK2 ನ್ಯೂಸ್, ಇಂಡಿ. ಧರಿಸುವಂತದ್ದು ಕಂಡು ಬರ್ತಾ ಇದೆ. ಸೊ ಈಗ ಹೋಳಿ ಹಬ್ಬ ಹಿಂದೂಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ಅದೇ ರೀತಿಯಾಗಿ ಮುಸ್ಲಿಮ್ಸ್ ರಂಜಾನ್ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಅವರು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಹಬ್ಬಗಳ ಆಚರಣೆಯ ಉದ್ದೇಶ ಇಷ್ಟೇ. ಯಾಕೆ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತಂದರೆ ನಮ್ಮ ಒಂದು ಮಾನಸಿಕ ನೆಮ್ಮದಿ ಮತ್ತು ಸಂತೋಷಕ್ಕಾಗಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಕೇವಲ ಹಬ್ಬಗಳು ಹಿಂದೆ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಜೈನು ಕ್ರಿಶ್ಚನ್ ಅನ್ನೋದೇ ಎಲ್ಲರೂ ಕೂಡ ಒಟ್ಟಾರೆಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು. ಇತ್ತೀಚೆಗೆ ಮನಸ್ಸುಗಳು ಹೊಡೆದೋಗಿಬಿಟ್ಟಿದ್ದಾವೆ. ಅಂದರೆ ಕೇವಲ ಒಂದು ಹಬ್ಬ ಒಂದು ಜಾತಿಗೆ ಸೀಮಿತವಾಗಿಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಥವಾ ಇನ್ನೊಂದು ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು. ಸೊ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹುಡುಗರು ಏನು ಮಾಡ್ತಾರೆ, ಯಾವುದೋ ಒಂದು ಮಸೀದಿ ಮೇಲೆ ಅಥವಾ ದೇವಸ್ಥಾನಗಳ ಮೇಲೆ ಯಾವುದೋ ಒಂದು ಚಿತ್ರಗಳನ್ನು ಬಿಟ್ಟು ಒಂದು ಧರ್ಮಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ಅದನ್ನ ಪೋಸ್ಟ್ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಸೊ ಆ ರೀತಿ ಆಗಬಾರ್ದು. ಹುಡುಗರಿಗೆ ತಿಳಿ ಹೇಳ್ಬೇಕು, ನಿಮ್ಗೆ ಗೊತ್ತಿರೋದು ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಅದು ಒಂದು ಅಫೆನ್ಸ್, ಅದು ಒಂದು ಅಪರಾಧ. ಸೊ ಅದ್ರಾಗೋದ್ರಿಂದ ಅದು ನಾನ್ ವೇಲೇಬಲ್ ಮತ್ತು ಸಮಸ್ಯೆಗಳು ಉದ್ಭವ ಆಗ್ತವೆ. ಅದು ಮತ್ತೆ ಒಂದು ಧರ್ಮ ಅದು ಶಾಂತಿಯನ್ನು ಕದಡುವಂಥ ವ್ಯವಸ್ಥೆ ಆಗ್ತದೆ. ಈ ರೀತಿ ಆಗಬಾರ್ದು. ನಿಮ್ಮ ಊರುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಹುಡುಗರಿಗೆ ತಿಳಿ ಹೇಳ್ಬೇಕಂತೇಳಿ ನಾವು ಈ ಒಂದು ಸಭೆಯನ್ನು ಕರೆದಿರ್ತೀವಿ. ಸೊ ಹಂಗೇನು ಆಗಿದ್ರೆ ಅಂತಂದರೆ ನಿಮಗೆ ಅಲ್ಲೇನೋ ಕಂಡು ಬಂತು ಅಥವಾ ಹುಡುಗರು ಮಧ್ಯದಲ್ಲಿ ಜಗಳ ಆಗೋದು ಕಂಡು ಬಂತು ಅಥವಾ ಇನ್ನೊಂದು ಆಯ್ತು ಕಂಡು ಬಂತಂದರೆ ನೀವು ಕೂಡಲೇ ಮಾಡ್ತಕ್ಕಂಥದ್ದು ಇಷ್ಟೇ, PSI 112 ಒಂದು ಕರೆ ಮಾಡಿದ್ರೆ ನಿಮ್ಮ 15-20 ನಿಮಿಷದಲ್ಲಿ ನಿಮ್ಮ ಮನೆ ಮುಂದೆ ಒಂದು ವೆಹಿಕಲ್ ಬರುತ್ತೆ, ಪೊಲೀಸ್ ವ್ಯಾನ್ ಬರುತ್ತೆ. ಮುಂದೆ ಬೇಕಾದ್ರೆ ನೀವು ಅವ್ರಿಗೆ ಏನು ಒಡೆದ್ಪಡೋದು ಮಾಡೋದು ಬೇಕಾಗಿಲ್ಲ. ಸೀದಾ ನೇರವಾಗಿ ಬಂದು 1-2 ಕರೆ ಮಾಡಿರಿ, ಪೊಲೀಸ್ ಬರ್ತಾರೆ, ಅದು ಏನಾಯ್ತು ವಿಚಾರ ಮಾಡ್ತಾರೆ. ಇಲ್ಲ ನೀವಾದರೂ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬರ್ರಿ, ಕಂಪ್ಲೇಂಟ್ ಕೊಡಿರಿ, ಮುಂದೆ ಇನ್ವೆಸ್ಟಿಗೇಷನ್ ಇರುತ್ತೆ, ಅಥವಾ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಥವಾ ಜೈಲಿಗೆ ಕಳಿಸ್ತೀವಿ, ಇನ್ನೊಂದು ಆಗುತ್ತೆ. ಬಟ್ ನೀವು ಅವ್ನು ನನಗೆ ಹೊಡೆದಂತೇಳಿ ನಾನು ಅವನಿಗೆ ಹೊಡೆದು, ಅವ್ನು ಹೊಡೆದಂತ ನನಗೆ ಹೊಡೆದು, ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ತಾಪಗಳಾಗ್ತವೆ. ಆಮೇಲೆ ಇಲ್ಲದ ಒಂದು ಅದು ಆಗೋದ್ರಿಂದ ಏನಾಗ್ತದೆ, ಸಮಸ್ಯೆಗಳು ಉದ್ಭವ ಆಗ್ತವೆ, ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗ್ತದೆ. ಸೊ ಈ ರೀತಿ ಆಗಬಾರ್ದು. ಇನ್ನೊಂದೇನಪ್ಪ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ನಮ್ಮ ಹಿರಿಯ ನಾಗರಿಕರು ಮತ್ತು ನಮ್ಮ ನಾಲ್ಕು ಗ್ರಾಮಸ್ಥರಾದ ಸಿದ್ದರೇ ಕಾಕ ಅವರು ಬಂದಿದ್ದಾರೆ. ಈ ಹಬ್ಬದ ಪ್ರಯುಕ್ತ ಮತ್ತು ಯಾವ ಥರ ಆಚರಣೆ ಮಾಡಬೇಕು, ಶಾಂತಿ ಸುವ್ಯವಸ್ಥೆ ಅಗತ್ಯ ಆಗದಂತೆಯೇ ಯಾವ ಥರ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ತಮ್ಮ ನಾಲ್ಕು ಮಾತಾಡ್ತಾರೆ. ಅವರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಮಾಧಾನ ಶಾಂತಿ ಎಂದು ಹೋಳಿ ನೀವು ಬಣ್ಣ ಆಡ್ರಿ ಅಂತಕ್ಕಂಥ ವಿಚಾರ ಹಿರಿಯರು ಹೇಳಿದಕ್ಕರು ಕೆಲವೊಂದು ಹಳ್ಳಿಗಳ್ದಾಗ ಯಾರೋ ಸಣ್ಣವರು ರಕ್ತಿನ ಒತ್ತಡ ಸ್ವಲ್ಪ ಮಾಡ್ತಿರ್ತಾರೆ. ಅಂಥದ್ರಾಗೆಲ್ಲ ಹಿರಿಯರು ಅಂತಾರೆ, ಇಲ್ಲಪ್ಪ ಇದು ಸರಿಯಲ್ಲ, ಹಂಗೆ ಮಾಡಬಾರ್ದು, ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹಿರಿಯರು ಹೇಳಿದಂಥ ಮಾತಿಗೆ ಪ್ರತಿಯೊಂದು ಊರೊಳಗೆ ಸಣ್ಣವರಾದಂಥ ಯುವಚಿಂತನ ಗೌರವ ಕೊಟ್ಕೊಂಡು ಬಂದಾರ, ಮುಂದಾದರೂ ಗೌರವ ಕೊಡ್ತಾರೆ. ಆದರೂ ಇವತ್ತು ನಮಗೆ ಯಾಕೆಂದರೆ ಬರುವಂಥ ಸಂದರ್ಭ ಹೋಳಿ ಹಬ್ಬ ಅಂದರೆ ಹೆಂಗಿರುತ್ತೆ ಅಂದರೆ ನಾವು ಸಹಜಾಗಿ ಅವ್ರ ಮೇಲೆ ಬಣ್ಣ ಎರಚಿರ್ತೀವಿ. ಆದರೂ ಅವನು ಏನೋ ಒಂದು ಪೂರ್ವಾಪೂರ್ವ ವಿಚಾರವನ್ನು ಇಟ್ಕೊಂಡು ನಮ್ಮ ಸುದ್ದಿಗಳನ್ನು ನೋಡಲು KK2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.